ಏನು ತಂದಿದೆ ಅವಶ್ಯಕತೆ ಇದೆಲ್ಲ ಕೆಲವು ಸಂಘಟನೆಗಳು ತಂದಿದೆ. ಆದರೆ ಸರ್ಕಾರ ನಮ್ಮ ರಾಜ್ಯದ ಜನತೆಯನ್ನು ರಕ್ಷಣೆ ಮಾಡಿತು, ಯಾರಿಗೂ ತೊಂದರೆ ಆಗದೇ ರೀತಿಯಲ್ಲಿ ಎಲ್ಲ ಕ್ರಮವನ್ನು ಪೊಲೀಸ್ ಇಲಾಖೆಯವರು ಕೈಗೊಂಡಿದ್ದಾರೆ. ಎಲ್ಲ ವಾಹನಗಳು ಎಲ್ಲ ಕೂಡ ನಡೀತಾ ಇದೆ, ಅಂಗಡಿ ಕಟ್ಟು ಕೂಡ ಎಲ್ಲ ಓಪನ್ ಮಾಡ್ತಾರೆ. ರಾಜ್ಯ ಶಾಂತಿ ಇರ್ತಾ ಇದೆ, ಇದನ್ನ ಎಲ್ಲರೂ ಕೂಡ ಕಾಪಾಡಬೇಕು, ಮುಂದುವರಿಸಬೇಕು. ಇವತ್ತು ಮಾನಿಟರಿಂಗ್ ಅಥಾರಿಟಿ ಮೀಟಿಂಗ್ ಇದೆ, ಅದಕ್ಕೆ ನಮ್ಮ ಅಧಿಕಾರಿಗಳು ಬಂದಾಗ ನಾನು ಕಳಿಸ್ಕೊಟ್ಟಿದ್ದೀವಿ. ಅದು ವರ್ಷದಲ್ಲಿ ಮಾಡಬೇಕು. ಇವತ್ತು ಬೇರೆ ಒಂದು ಸಭೆ ಇಟ್ಕೊಂಡಿದ್ದೀವಿ ಸಾಯಂಕಾಲ. ನಮ್ಮ ಪಾಲ್ವಾರ್ ಅಡ್ವೊಕೇಟ್ ಜನರಲ್ ಮತ್ತು ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ಬಹಳ ಪ್ರಮುಖವಾದ ರಾಜ್ಯದ ಹಿತವನ್ನು ಕಾಪಾಡುವಂಥ ಕೆಲವು ನ್ಯಾಯಾಧೀಶರು, ಸೀನಿಯರ್ ನ್ಯಾಯಾಧೀಶನ ಆಹ್ವಾನಿಸಿದ್ದೇವೆ ಮತ್ತು ಅಡ್ವೊಕೇಟ್ ಜನರಲ್ ಕೂಡ ಆಹ್ವಾನಿಸಿದ್ದೇವೆ. ಸೊ ಮುಖ್ಯಮಂತ್ರಿಗಳ ಕಚೇರಿ ಹೋಮ್ ಆಫೀಸ್ನಲ್ಲಿ ಇವತ್ತು ಸಾಯಂಕಾಲ ಸಭೆ ಇಟ್ಟಿದ್ದಾರೆ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ಆಗ್ತದೆ. ಬಟ್ ನಮ್ಮದು ನಾವು ಯಾವ ಕಾರಣಕ್ಕೂ ಸದ್ಯಕ್ಕೆ ಇನ್ನ ಮಳೆ ಇಲ್ಲ, ನೀರು ಬಿಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸಂಕಷ್ಟ ಸೂತ್ರ ಏನಾದರೂ ಅದು ಇವತ್ತು ಮುಗಿದೆ. ಈ ಸ್ಟ್ಯಾಂಡ್ ಈ ಸ್ಟೇಜ್ ವರೆಗೂ ಮುಗಿದೆ. ಯಾಕೆಂದ್ರೆ ನಾವು ಬೇರೆಯವರೆಲ್ಲ ಮಾತಾಡಿದಾಗ ನಾವು ಮಾತಾಡಕ್ಕಾಗಲ್ಲ, ಬೇರೆ ಲೀಡ್ಗಳೆಲ್ಲ ಬೇರೆ ಪಾರ್ಟಿಯವರೆಲ್ಲ ಮಾತಾಡ್ತಾರೆ. ನಾನೊಬ್ಬ ಸರ್ಕಾರಿ ಜವಾಬ್ದಾರಿ ಮಂತ್ರಿಯಾಗಿಟ್ಕೊಂಡು ನನಗೆ ಬೇರೆಯವ್ರಕ್ಕಿಂತ ಜಾಸ್ತಿ ಜವಾಬ್ದಾರಿ ಇದೆ. ಕೆಲವು ಬೇಜವಾಬ್ದಾರಿ ಅಂತ ಹೇಳ್ತಾರಲ್ಲ, ಅವ್ರು ಹೇಳೋದ್ಕಿಂತ ನನಗೆ ಭಾಳ ಜವಾಬ್ದಾರಿ ನನಗೂ ಇದೆ. ನಾನು ರೈತನ ಸಂಕಟ ಸೂತ್ರ ವಿಚಾರ ಅದಕ್ಕೊಂದು ಫಾರ್ಮುಲಾ ಫಸ್ಟು ನಮ್ಮ ಹತ್ರ ಏನು ಅಂತ ಫಸ್ಟ್ ನಾವು ರೆಡಿ ಮಾಡ್ತೀವಿ. ಬೇರೆಯವ್ರಿಗೆ ಮಾತಾಡಬೇಕಾದ್ರೆ ಸಂಕಟ ಸೂತ್ರ, ಯಾಕೆಂದ್ರೆ ಕೇಂದ್ರ ಸರ್ಕಾರ ಅದನ್ನ ಸಂಕಟ ಸೂತ್ರಕ್ಕೆ ಅದಕ್ಕೆ ಮಾಡಬೇಕು. ಅದಕ್ಕೆ ಇವತ್ತು ನಾವು ಬಂದಿದ್ದೀವಿ. ಈಗ ಹೊರಗಡೆ ನಮ್ಮ ಟೀಮ್ ಆಫ್ ಆಫೀಸರ್ಸ್ ಇದ್ದಾರೆ, ಯಾವ ರೀತಿ ಏನೇನು ಮಾಡಬೇಕು ಮಧ್ಯದಲ್ಲಿ ನೀವು ತಿಳಿಸ್ಬೇಕು ಅಂತ.